ಅಶ್ವಿನ್ ಫಾರ್ಮೋಸ್ ನಲ್ಲಿ ಮ್ಯಾನೇಜರ್ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಸಂಬಂಧ ಬ್ರೇಕಿಂಗ್ ಬರ್ತಾ ಇದೆ, ಮೊದಲಿಗೆ ನೋಡ್ತಾ ಹೋಗೋಣ ಬನ್ನಿ. ದರ್ಶನ್ ಫಾರ್ಮ್ ಹೌಸ್ ನಲ್ಲಿ ಮ್ಯಾನೇಜರ್ ಸೂಸೈಡ್ ಮಾಡ್ಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ. 2 ತಿಂಗಳ ಹಿಂದೆ ಸೂಸೈಡ್ ನಡೆದಿರುತ್ತೆ, ಆದ್ರೆ ಇದೀಗ ಬೆಳಕಿಗೆ ಬರ್ತಾ ಇದೆ. ಮಾನಸಿಕ ಖಿನ್ನತೆಗೆ ಒಳಗಾಗಿ ಮ್ಯಾನೇಜರ್ ಸೂಸೈಡ್ ಮಾಡ್ಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ. ಡೆತ್ ನೋಟ್ ಬರೆದಿಟ್ಟು ವಿಷ ಸೇವಿಸಿ ಆತ್ಮಹತ್ಯೆ ಮಾಡ್ಕೊಂಡಿದ್ರಂತೆ ಮ್ಯಾನೇಜರ್. 35 ವರ್ಷದ ಶ್ರೀಧರ್ ಸೂಸೈಡ್ ಮಾಡ್ಕೊಂಡಿದ್ದಂತಹ ಮ್ಯಾನೇಜರ್ ಆಗಿದ್ದಾರೆ. April 17 ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಮ್ಯಾನೇಜರ್. ಆದ್ರೆ ಇದೀಗ ತಡವಾಗಿ ಬೆಳಕಿಗೆ ಬಂದಿದೆ ಪ್ರಕರಣ. ಆನೇಕಲ್ ತಾಲೂಕಿನ ಜಗ್ಗನದೊಡ್ಡಿಯಲ್ಲಿ ನಡೆದಿರುತ್ತೆ ಈ ಘಟನೆ. ಬಗನದೊಡ್ಡಿಯಲ್ಲಿರುವಂತಹ ನಟ ದರ್ಶನ್ ಫಾರ್ಮ್ ಹೌಸ್, ಇದು ಈ ಫಾರ್ಮ್ ಹೌಸ್ ನಲ್ಲಿ ನಡೆದಿರುವಂತಹ ಘಟನೆ. ಇದು ನಟ ದರ್ಶನ್ಗೆ ಸೇರಿದ ದರ್ಗಾ ಫಾರ್ಮ್ ಹೌಸ್ ನಲ್ಲಿ ನಡೆದಿರುವಂತಹ ಘಟನೆ. ಇದು ಶ್ರೀಧರ್ ಮೃತದೇಹ ಕಂಡು ಪೊಲೀಸರಿಗೆ ಮಾಹಿತಿ ನೀಡಿರ್ತಾರೆ ಸ್ನೇಹಿತ. ಫಾರ್ಮ್ ಹೌಸ್ ಪಕ್ಕದಲ್ಲಿ ರಕ್ತಕಾರಿ ಸತ್ತಿದ್ದಂತಹ ಮ್ಯಾನೇಜರ್. ಇನ್ನ 1 ವರ್ಷಗಳ ಕಾಲ ಮ್ಯಾನೇಜರ್ ಆಗಿ ಕೆಲಸ ಮಾಡಿರ್ತಾರೆ ಶ್ರೀಧರ್. ಕಲ್ಲು ಬಂಡೆ ಮೇಲೆ ಶ್ರೀಧರ್ ಮೃತದೇಹ ಪತ್ತೆಯಾಗಿತ್ತು. ಸುಮಾರು 2 ಎಕರೆ 36 ಗುಂಟೆ ಪ್ರದೇಶದಲ್ಲಿದೆ ಈ ಒಂದು ಫಾರ್ಮ್ ಹೌಸ್. ನನ್ನ ಸಾವಿಗೆ ನಾನೇ ಕಾರಣ, ಒಂಟಿತನ ಕಾಡ್ತಾ ಇದೆ ಅಂತ ಡೆತ್ ನೋಟ್ ಬರೆದಿಟ್ಟು ಸೂಸೈಡ್ ಮಾಡ್ಕೊಂಡಿರ್ತಾರೆ. ಆನೇಕಲ್ ಪೊಲೀಸ್ ಠಾಣೆಯಲ್ಲಿ UDR ಪ್ರಕರಣ ದಾಖಲಾಗಿದೆ. ಪೊಲೀಸ್ ಸರ್, ನನ್ನ ಸಾವಿಗೆ ನಾನೇ ಕಾರಣ, ನನ್ನ ಸಾವಿನ ಬಗ್ಗೆ ಯಾರು ಕಾರಣ ಅಲ್ಲ, ನನ್ನ ಸಾವಿಗೆ ನಾನೇ ಕಾರಣ. ನನ್ನ ಒಂಟಿತನ ನನಗೆ ತುಂಬ ಜಾಸ್ತಿ ಕಾಡ್ತಾ ಇತ್ತು, ಎಷ್ಟೇ ಪ್ರಯತ್ನ ಪಟ್ಟರು ನನ್ನಿಂದ ಆಗಲಿಲ್ಲ. ಅದಕ್ಕೆ ಚೆನ್ನಾಗಿ ಯೋಚನೆ ಮಾಡಿ ನನ್ನ ಸಾವಿಗೆ ನಿರ್ಧಾರ ನಾನೇ ಮಾಡಿ ಸಾಯ್ತಾ ಇದ್ದೀನಿ. ನನ್ನ ಅಮ್ಮ ಅಪ್ಪ ಅಕ್ಕಂದಿರು ಮತ್ತು ನನ್ನ ಫ್ರೆಂಡ್ಸ್ ಯಾರಾದರೂ ನನ್ನ ಸಾವಿನ ಬಗ್ಗೆ ಅನುಮಾನ ಇದೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟರೆ ಅದನ್ನ ತಗೋಬೇಡಿ ಸರ್, ಯಾಕಂದ್ರೆ ನನ್ನ ಸಾವು ನನ್ನ ನಿರ್ಧಾರ, ನಾನು ಚೆನ್ನಾಗಿ ಯೋಚನೆ ಮಾಡಿ ನನ್ನ ಪ್ರಾಣವನ್ನ ನಾನೇ ಕಳೆದುಕೊಳ್ತಾ ಇದ್ದೇನೆ. ದಯವಿಟ್ಟು ನನ್ನ ಬಗ್ಗೆ ಯಾರು ಕೆಟ್ಟದಾಗಿ ತಿಳಿದುಕೊಳ್ಬೇಡಿ. ಪೊಲೀಸ್ ಸರ್, ನನ್ನ ಸಾವಿಗೆ ನಾನೇ ಕಾರಣ. ದಯವಿಟ್ಟು ಸರ್ ಯಾರಿಗೂ ತೊಂದರೆ ಕೊಡಬೇಡಿ. ಪ್ಲೀಸ್ ಸರ್, ನನ್ನ ಸಾವಿಗೆ ನಾನೇ ಕಾರಣ. ಬದುಕಿದು ಮನೆ ಕಟ್ಟಬೇಕು ಅಂತ ತುಂಬಾ ಆಸೆ ಇತ್ತು, ಆಗ್ಲಿಲ್ಲ. ನನ್ನ ಸತ್ತ ಮೇಲೆ ನನ್ಗೆ ಒಂಟಿತನ ತುಂಬಾ ಕಾಡ್ತಾ ಇದೆ. ಸದ್ಯಕ್ಕೆ ಏನಿದೆ ಇದ್ರ ಬಗ್ಗೆ ಅಪ್ಡೇಟ್ಸ್?
ನಮ್ರದ ಏನು ಎಂದು ಎರಡು ತಿಂಗಳ ಹಿಂದೆ ಸಹ ಒಂದು ದರ್ಶನ್ ಆನೇಕಲ್ ಸಮೀಪ ಇರುವಂತಹ ಪಗಂದೊಡ್ಡಿಯಲ್ಲಿರುವಂತಹ ದರ್ಶನ್ ಫಾರ್ಮ್ ಹೌಸ್ ಗೆ ಸಂಬಂಧಪಟ್ಟಂತೆ ಮ್ಯಾನೇಜರ್ ಅವರು ಸಹ ಸುಸೈಡ್ ಮಾಡ್ಕೊಂಡಿದ್ದು. ಸದ್ಯಕ್ಕೆ ಈ ವಿಚಾರವಾಗಿ ನಿನ್ನೆ ಸಂಜೆಯಿಂದ ಸಹ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದಷ್ಟು ಸುದ್ದಿ ಆಡ್ತಾ ಇತ್ತು. ಅದರ ಬೆನ್ನತ್ತಿದಂತ ಮಾಧ್ಯಮದವರಿಗೆ ಒಂದು ಅಲ್ಲಿ ಸುಸೈಡ್ ಆಗಿರುವಂತದ್ದು ಆ ಸತ್ಯ ಅಂತ ತಿಳಿದು ಬಂದ ಸಂದರ್ಭದಲ್ಲಿ ಪೊಲೀಸರ ಮಾಹಿತಿ ಪ್ರಕಾರ ಹೇಳುತ್ತಿದ್ದಾರೆ ಅಂದ್ರೆ ಆತ ಎರಡು ತಿಂಗಳ ಹಿಂದೆ ಮಾನಸಿಕ ಖಿನ್ನತೆಗೆ ಒಳಗಾಗಿ ಶ್ರೀಧರ್ ಎಂಬ ಅಂತ 35 ವರ್ಷದ ಶ್ರೀಧರ್ ಎಂಬ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದ ದರ್ಶನ್ ಫಾರ್ಮ್ ಹೌಸ್ ಅಲ್ಲಿ ಒಂದು ವರ್ಷಗಳ ಹಿಂದೆಯಿಂದ ಆದ್ರೆ ಆತನ ಮಾನಸಿಕ ಖಿನ್ನತೆಗೆ ಒಳಗಾಗಿ ಸುಸೈಡ್ ಮಾಡ್ಕೊಂಡಿರುವಂತ ಹೇಳ್ತಾ ಇರಬಹುದು ನಮ್ರತ. ಈ ಹಿಂದೆ ಯಾಕೆ ವಿಚಾರ ಇಷ್ಟೊಂದು ಅಂದ್ರೆ ಗೊತ್ತಾಗಿರ್ಲಿಲ್ಲ ಅಥವಾ ಅದನ್ನ ಮುಚ್ಚಾಕಕ್ಕೆ ಏನಾದ್ರು ಪ್ರಯತ್ನಗಳಾಗಿತ್ತ ಅಥವಾ ಈಗ ಗೊತ್ತಾಗ್ತಾ ಇದೆ ಅಂದ್ರೆ ಈಗ ದರ್ಶನ್ ಅವರ ಬಂಧನ ಆದ್ಮೇಲೆ ಯಾಕೆ ಗೊತ್ತಾಗ್ತಾ ಇದೆ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಅಂತ? ನಮ್ರತ ಈ ವಿಚಾರವಾಗಿ ಕೇವಲ ಅಂದ್ರೆ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಕೇವಲ ಒಂದು UDR ಮಾಡ್ಕೊಂಡು ಅವ್ರು ಬಿಟ್ಟಿರುವಂತದ್ದು ಯಾವ್ದೇ ರೀತಿ ಅಂತ, ಯಾಕಂದ್ರೆ ಆತ ಸಹ ವಿಡಿಯೋ ಮಾಡಿ ಸಹ ಹೇಳಿರ್ತಾನೆ ನನ್ನ ಸಾವಿಗೆ ಯಾರು ಸಹ ಕಾರಣ ಇರಲ್ಲ, ನನ್ನ ಒಂದು ಸ್ವೇಚ್ಛೆಯಿಂದ ನಾನು ಸುಸೈಡ್ ಮಾಡ್ಕೋತಾ ಇದೀನಿ ಮತ್ತು ನನ್ನ ಒಂದು ಅಂದ್ರೆ ಚಿನ್ನದ ಒಂಟಿತನ ಕಾಡ್ತಾ ಇದೆ ಅದಕ್ಕೋಸ್ಕರ ಸುಸೈಡ್ ಮಾಡ್ಕೋದಿಂದ ಅಂತ ಹೇಳಿ ಸತ್ಯವಂತದೆ. ಆ ದರ್ಶನ್ ಫಾರ್ಮ್ ಹೌಸ್ ಪಕ್ಕದಲ್ಲೇ ಒಂದು 2 ಎಕರೆ 36 ಗುಂಟೆ ಪಕ್ಕದಲ್ಲೇ ಒಂದು ಬೆಟ್ಟ ಇರುತ್ತೆ, ಆ ಬೆಟ್ಟದಲ್ಲಿ ಸುಸೈಡ್ ಮಾಡ್ಕೊಂಡು ರಕ್ತ ಕಕ್ಕಿ ಬಿದ್ದಿರ್ತಾನೆ. ಆತನ ಸ್ನೇಹಿತರು ಅದನ್ನ ನೋಡಿದ ಕೂಡಲೇ ಪೊಲೀಸರಿಗೆ ಒಂದು ಇನ್ಫಾರ್ಮ್ ಮಾಡಿದ್ರೆ ಆ ಸಂದರ್ಭದಲ್ಲಿ ಪೊಲೀಸರು ಹೋಗಿದ್ದ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ಒಂದು ಲೆಟರ್ ಸಹ ಬರೆದಿಟ್ಟಿರ್ತಾನೆ ನನ್ನ ಸಾವಿಗೆ ನಾನೇ ಕಾರಣ. ಆ ಒಂದು ವಿಚಾರವಾಗಿ UDR ಮಾತ್ರ ಮಾಡ್ಕೊಂಡಿದ್ದಾರೆ ಇದ ಅಂದ್ರೆ ಇದನ್ನ ಇನ್ನ ತನಿಖೆ ನಂತರ ಈ ವಿಚಾರಗಳು ಸತ್ಯದ ಹೊರಗಡೆ ಬರ್ಬೇಕಾಗಿರುವಂತದ್ದು ನಮ್ರತ. ಈಗ ಅಲ್ಲಿ ಯಾರಾದ್ರೂ ಇದ್ರ ಬಗ್ಗೆ ಅಂದ್ರೆ ಈ ಸೂಸೈಡ್ ಮಾಡ್ಕೊಂಡಿದ್ದಂತಹ ಮ್ಯಾನೇಜರ್ ಏನಿದ್ದಾರೆ ಅವರು ಆ ಪರಿವಾರದವ್ರು ಏನಾದ್ರು ಎಲ್ಲಾದ್ರೂ ರಿಯಾಕ್ಟ್ ಮಾಡಿದ್ದಾರ ಇದ್ರ ಬಗ್ಗೆ? ಸದ್ಯಕ್ಕೆ ಅವ್ರ ಕುಟುಂಬ ಸಹ ಇನ್ನು ಯಾರು ಸಹ ಒಂದು ರಿಯಾಕ್ಟ್ ಮಾಡಿಲ್ಲ. ಅಲ್ಲಿರುವಂತ ಕೆಲಸ ಅಂದ್ರೆ ಅಲ್ಲಿರುವಂತ ಸಂಬಂಧಪಟ್ಟವ್ರನ್ನ ಕೇಳಿದ್ರೆ ಆತನ ಅಂದ್ರೆ 1 ವರ್ಷಗಳ ಕಾಲ ಅಲ್ಲೇ ಸಹ ಒಂದು ನಮ್ಮ ಜೊತೆ ಅಂದ್ರೆ ಎಲ್ಲ ಸಂತೋಷಕ್ಕೆ ಕಾರ್ಯನಿರ್ವಹಿಸುವಂತದ್ದು ಮಾತ್ರ ಅಲ್ಲಿ ಸ್ಥಳೀಯರು ಹೇಳ್ತಾ ಇರುವಂತದ್ದು ನಮ್ರತ. ಓಕೆ, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ ಕಾರ್ತಿಕ್. ಕಾರ್ತಿಕ್ ಹೇಳಿದ ಹಾಗೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಅವರು ಹೇಳಿದ್ರು ಏನಾಗ್ತಾ ಇದೆ ಅಲ್ಲಿ, ಯಾವಾಗ ಇದು ಈ ಒಂದು ಪ್ರಕರಣ ಯಾತಕ್ಕಾಗಿ ಇಷ್ಟು ತಡವಾಗಿ ಬೆಳಕಿಗೆ ಬಂದಿದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಬಚ್ಚಿಟ್ರು ನಮ್ಮ ಪ್ರತಿನಿಧಿ. ಎಸ್, ಒಂದು ತಿಂಗಳ ಹಿಂದೆ ಅಂದ್ರೆ ಏಪ್ರಿಲ್ನಲ್ಲಿ ನಡೆದಂತಹ ಈ ಒಂದು ಸೂಸೈಡ್ ಯಾಕೆ ಇಷ್ಟು ದಿನ ಬೆಳಕಿಗೆ ಬಂದಿರಲಿಲ್ಲ? ಹಾಗಾದ್ರೆ ಯಾಕಂದ್ರೆ ದರ್ಶನ್ ಅವರ ಫಾರ್ಮ್ ಹೌಸ್ ನಲ್ಲಿ ಒಬ್ಬ ಮ್ಯಾನೇಜರ್ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಇದು ಸಣ್ಣ ವಿಚಾರ ಅಲ್ಲ, ಇದು ತುಂಬಾ ದೊಡ್ಡ ವಿಚಾರನೇ. ಅಂದ್ರೆ ಇಷ್ಟು ದಿನ ಇದು ಯಾಕೆ ಬೆಳಕಿಗೆ ಬಂದಿಲ್ಲ, ಇಷ್ಟು ತಡವಾಗಿ ಯಾಕೆ ಬೆಳಕಿಗೆ ಬಂದಿದೆ ಅನ್ನೋ ಒಂದು ಪ್ರಶ್ನೆ ಈಗ ಮೂಡುವಂತಹದ್ದು ಸಹಜ. ಯಾಕಂದ್ರೆ ಈಗ ದರ್ಶನ್ ಅವರ ಬಂಧನ ಆಗಿದೆ, ಬಂಧನ ಆದ ನಂತರ ಒಂದೊಂದೇ ವಿಚಾರಗಳು ಅವ್ರ ಬಗ್ಗೆ ಬಹಿರಂಗ ಆಗ್ತಾ ಇದೆ, ಒಂದ್ ರೀತಿ ಬಗೆದಷ್ಟು ಸತ್ಯಗಳು ಹೊರಗಡೆ ಬರ್ತಾ ಇದೆ ಅಂತ ಹೇಳ್ಬೋದು. ಆದ್ರೆ ಈ ಒಂದು ವಿಚಾರದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಬೇರೆಯವರ ಇನ್ವಾಲ್ವ್ಮೆಂಟ್ ಇಲ್ಲ, ನನ್ನ ಸಾವಿಗೆ ನಾನೇ ಕಾರಣ ಅಂತ ಆತ ಒತ್ತಿ ಒತ್ತಿ ಹೇಳಿರುವಂತಹದ್ದು ಮ್ಯಾನೇಜರ್. ಎಸ್, ನನ್ನ ಸಾವಿಗೆ ನಾನೇ ಕಾರಣ ಹೊರತು ಬೇರೆ ಯಾರು ಅಲ್ಲ ಅಂತ ಅವರು ವಿಡಿಯೋದಲ್ಲಿ ಒತ್ತಿ ಒತ್ತಿ ಹೇಳಿದ್ದಾರೆ. ಇದು ಪ್ರೂಫ್, ನಾನೇ ನನ್ನ ಸಾವಿಗೆ ಕಾರಣ ಅಂತ. ಆದರೆ ಅವರ ಈ ಒಂದು ಸಾವಿಗೆ ಅಥವಾ ಬೇರೆ ಯಾರಾದ್ರೂ ಒತ್ತಡವೂ ಹೇರಿರ್ಬೋದು ಅಥವಾ ಬೇರೆ ಯಾರ್ದನ ಒತ್ತಡ ಇತ್ತೇನೋ, ಅವ್ರ ಹೆಸರು ಹೇಳಕ್ ಆಗ್ತಿರ್ಲಿಲ್ವೇನೋ, ಬೇರೆ ಕಾರಣ ಹೇಳಕ್ ಆಗ್ತಿರ್ಲಿಲ್ವೇನೋ, ಯಾಕಂದ್ರೆ ನಿಖರವಾಗಿ ಇದೇ ಕಾರಣಕ್ಕೆ ಸಾವನ್ನಪ್ಪಿದ್ದೀನಿ ಅಂತಾನು ಹೇಳಕ್ಕಾಗಲ್ಲ. ಯಾಕಂದ್ರೆ ಆತ ಇಲ್ಲ ಈಗ ಹೇಳೋದಿಕ್ಕೆ ಏನ್ ನಡೆದಿತ್ತು ನಿಜವಾಗ್ಲು ಅನ್ನೋದಿಕ್ಕೆ. ಬಟ್ ಈ ರೀತಿ ಹೇಳಲಾಗ್ತಾ ಇರುವಂತಹದ್ದು ಸಾಕಷ್ಟು ಕೊಲೆ ಕೇಸ್ ಅಥವಾ ಒಂದು ಸಾವು ಅಂತಂದಾಗ ಆ ಸಾವಿನ ಸುತ್ತ ಸಾಕಷ್ಟು ಅನುಮಾನಗಳು ಹುಟ್ಕೊಳ್ಳುವಂತಹದ್ದು ಸಹಜ. ಯಾಕಂದ್ರೆ ಈ ರೀತಿಯಾಗಿ ಅಸಹಜ ಆತ್ಮಹತ್ಯೆಗಳು ಅಥವಾ ಕೊಲೆ ಅಂದಾಗ ಅದ್ರ ಸುತ್ತ ಸಾಕಷ್ಟು ಆತ್ಮ ಒಂದು ಸವಾಲುಗಳು ಹುಟ್ಟುತ್ತೆ, ಸಾಕಷ್ಟು ಅನುಮಾನಗಳು ಕೂಡ ಹುಟ್ಕೊಳ್ಳುತ್ತೆ. ಅದೇ ರೀತಿ ಈಗಲೂ ಕೂಡ ಒಂದು ಒಂದಷ್ಟು ಅನುಮಾನಗಳು ಗೊಂದಲಗಳು ಕೂಡ ಇರುವಂತಹದ್ದು.